ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ಜಾರ್ಖಂಡ್, ಮಧ್ಯಪ್ರದೇಶ ಬೆಟರ್ ಇದೆ ಸರ್, ಮಧ್ಯಪ್ರದೇಶ ಬಿಜೆಪಿ ಬೆಟರ್. ಸೊ ಆಲ್ ಡಿ ಸ್ವಿಂಗ್ ಸ್ಟೇಟ್ಸ್ ಅಲ್ಲಿ ಅಲ್ಲಿ ಇದರಲ್ಲಿ ಈ ಥರ ಪ್ರಭಾವ ಇದೆ ಇಲ್ಲ ಅಂತ ನಾವು. ಓಕೆ ಓಕೆ. ಸೊ ಸೌತಲ್ಲಿ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಹ್ಯಾಸ್ ಹ್ಯಾಡ್ ಇಟ್ಸ್ ಇಂಪ್ಯಾಕ್ಟ್. ಯಾಕಂದ್ರೆ ಮನೆಯನ್ನು ನಡೆಸೋದು ಯಾರು? ಅಮ್ಮ. ಇವಾಗ ನೀವು ಪ್ಯಾನಲ್ ಈಸತಿ ನೀವು ನೋಡಿ, ಲಾಸ್ಟ್ ಫ್ಯೂ ಇಯರ್ಸ್, ಲಾಸ್ಟ್ 2013 ಎಲೆಕ್ಷನ್ ಆದ್ಮೇಲಿಂದನೂ ನೀವು ನೋಡ್ತಾ ಹೋದರೆ ಮಹಿಳೆಯರ ಮತ ಚಲಾವಣೆ ಮಾಡೋದ್ರಲ್ಲಿ ಅವರ ಸಂಖ್ಯೆ ಹೆಚ್ಚಾಗಿದೆ. ಸುಮಲತಾ ಒನ್ ಬಿಕಾಸ್ ಆಫ್ ಲಾಟ್ ಆಫ್ ವುಮೆನ್ ವೋಟರ್ಸ್ ಕೇಮ್ ಔಟ್ ಅಂಡ್ ವೋಟ್. ಸಿಂಪತಿ ಟು ಸಿಂಪತಿ ಟು ಸಿಂಪತಿ ಬಿಟ್ಟು ಇವನು ಮಹಿಳೆಯರು ಮಹಿಳೆಯರ ಪರವಾಗಿ ನಿಲ್ಲೋ ಒಂದು ಅಭಿಪ್ರಾಯ ಫಸ್ಟ್ ಟೈಮ್ ಅದು ಕಂಡು ಬಂದಿದ್ದು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಫ್ಟರ್ 1960s ಕರ್ನಾಟಕ ಅಲ್ಲಿ ಯಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಂ ಪಿ ಎಲೆಕ್ಷನ್ ಗೆದ್ದಿರಲಿಲ್ಲ. ವೆನ್ ಇಟ್ ವಾಸ್ ಅನ್ಡಿವೈಡೆಡ್ ಕ್ಯಾನರಾ ಡಿಸ್ಟ್ರಿಕ್ಟಲ್ಲಿ ಒಬ್ಬೇ ಒಬ್ರು ಗೆದ್ದಿದ್ದು. ಸೊ ಹಾಗಾಗಿ ಈ ಗ್ಯಾರಂಟಿ ಎಫೆಕ್ಟ್ ಗ್ಯಾರಂಟಿ ಇಂಪ್ಯಾಕ್ಟ್ ಇದೆ ಇಲ್ಲ ಅಂತಲ್ಲ ಅಲ್ಲ. ನಾವು ಹೇಳೋದೇನಂದ್ರೆ ಸಾರ್ವಜನಿಕರಿಗೆ ಜಿ ಡಿ ಪಿ ಅರ್ಥ ಆಗಲ್ಲ. ಏನೇ ಹೇಳಿ ಪರ್ ಕ್ಯಾಪಿಟಲ್ ಇನ್ಕಮ್ ಅರ್ಥ ಆಗೋದಿಲ್ಲ ಅವ್ರಿಗೆ. ಜನಕ್ಕೆ ಸಾರ್ವಜನಿಕರಿಗೆ ಏನ್ ಬೇಕಾಗೋದು? ನಾವು ಹಿಂದಿ ವರ್ಡ್ ಯೂಸ್ ಮಾಡ್ತೀವಿ ಯಾವಾಗ, ಬಿಪಾಸ ಅಂತ ಫಿಲ್ಮ್ ಆಕ್ಟ್ರೆಸ್ ಹೆಸರು ಅಷ್ಟೇ. ಬಿಪಾಸ ಮೀನ್ಸ್ ಬಿಜಲಿ ಪಾನಿ ಸಡಕ್. ನಿನ್ನೆ ಮೊನ್ನೆ ಮಳೆ ಆಗಿದ್ದೇನು, ಮಳೆ ಆದ್ರೆ ಬೆಂಗಳೂರು ಆಗುತ್ತೆ ಹೊಳೆ, ಅದೇ ಕಂಡು ಬಂದಿದ್ದು. ಯಾವ ಯಾರ ರಾಜಕೀಯ ಪಕ್ಷ ಆಡಳಿತದಲ್ಲಿದ್ರು ಈ ಸಮಸ್ಯೆ ಇವತ್ತವರೆಗೂ ಬಗೆಹರಿದಿಲ್ಲ. ಸಾರ್ವಜನಿಕರಿಗೆ ಕಣ್ಣು ಕಾಣೋದು ಅದೇನೆ. ನೆಲಮಟ್ಟದಲ್ಲಿ ನನಗೇನ್ ಬೇಕು, ನನಗೆ ತಿನ್ನೋದಕ್ಕೆ ಬೇಕು, ನಮ್ಮ ಮನೆ ನಡೆಯೋದಕ್ಕೆ ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕು, ಇದು ಗ್ಯಾರಂಟಿ ಇಂಪ್ಯಾಕ್ಟ್ ಆಗಿದೆ. ನಾವು ಸಾಮಾನ್ಯವಾಗಿ ಹೇಳೋದೇನಂದ್ರೆ ಗ್ಯಾರಂಟೀಸ್ ಇಂಪ್ಯಾಕ್ಟ್ ಗ್ಯಾರಂಟೀಸ್ ಕೊಟ್ಟರು ಯಾರೇ ಸರ್ಕಾರ ಆಗಲಿ, ಎಜುಕೇಷನ್ ಹೆಲ್ತ್ಗೆ ಬಿಟ್ಟು ಬೇರೆ ಯಾವುದಕ್ಕೂ ಕೊಡಬಾರ್ದು. ಓಕೆ, ಇದು ಪ್ರಮುಖ. ಬಟ್ ಇನ್ ಸರ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಏರಿಯಾಸ್ ಇನ್ ಜನರಲ್ ಸರ್. ಇಡೀ ವಿಶ್ವದಲ್ಲಿ ಸರ್ ಇಡೀ ವಿಶ್ವದಲ್ಲಿ ಯಾವುದೇ ಪಕ್ಷ ತನ್ನೆಲ್ಲೋ ಸ್ವಲ್ಪ ಕುಸಿತಾ ಇದ್ದೀನಿ, ಕಡಿಮೆ ಆಗ್ತಾ ಇದ್ದೀನಿ ಅಂತ ಯಾವುದೇ ಬೀಟ್ ಬೆಂಜಮಿನ್ ನೆತನ್ಯಾಹು, ನಾನು ಅಲ್ಲಿವರೆಗೂ ಕೂಡ ಹೋಗಬಲ್ಲೆ, ತನ್ನ ಜನಪ್ರಿಯತೆ ಯಾವ ಕುಸಿತಾ ಇದೆ ಅಂತ ಅಂದ ತಕ್ಷಣ ಇಸ್ರೇಲಿಗರೇ ಒಟ್ಟಾಗಿ ಧರ್ಮ ಮುಂದೆ ತಗೊಳ್ಳಿ, ಯಾವುದೇ ರಾಜಕಾರಣಿ ಅನುಸರಿಸಿರುವ ಸರ್ವೇ ಸಾಮಾನ್ಯವಾದ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ ದಟ್ಸ್ ರಿಲಿಜಿಯನ್. ಅದೇನಾಗ್ಬಿಡುತ್ತೆ, ನೀನು ಬೇರೆ ಎಲ್ಲ ಸಮಸ್ಯೆಗಳನ್ನು ಮರೆಮಾಚಿಸಿ ರಿಲಿಜಿಯನ್, ಇವರಿದ್ರೇ ನನ್ನ ಧರ್ಮ, ಇದರ ನಶಿಸಿ ಹೋಗ್ಬಿಡುತ್ತೆ, ಇದಕ್ಕಿಂತ ಮುಂಚೆನೂ ಧರ್ಮ ಇರುತ್ತೆ, ಎಲ್ಲ ದೇಶದ ಸೇರಿ ಹೇಳ್ತಾ ಇದ್ದೀನಿ, ಇವರ ನಂತರವೂ ಧರ್ಮ ಉಳಿಯುತ್ತೆ, ಇವ್ರಿಗೆ ಮುಂಚೆನೂ ಇರುತ್ತೆ. ಬಟ್ ಆ ಮೊಮೆಂಟ್ಗೆ 2047 ಭಾರತ ಹೀಗಾಗ್ಬಿಡುತ್ತಂತೆ, ಅವರಿಂದ ನಾವು ಆಳಲ್ಪಡ್ತೀವಂತೆ, ಈ ನರೇಷನ್ಸ್ ಇದೆಯಲ್ಲ, ಈ ನರೇಷನ್ನ ಮುಂದೆ ಇವೆಲ್ಲ ತರಗೆಲೆಗಳ, ಇದ್ಯಾವುದೋ ಈ ಕಪ್ಪು ಹಣ, ಗ್ಯಾಸ್ ಬೆಲೆ, ಪೆಟ್ರೋಲ್, ಡೀಸೆಲ್, ಇದು ಓವರ್ಟೇಕ್ ಮಾಡಿಬಿಡುತ್ತಾ ಅಂತ. ಏನಾಗುತ್ತೆ, ವೆನ್ ರಿಲಿಜನ್ ಬಂದಾಗ ನಮ್ಮ ದೇಶದಲ್ಲಿ ಕ್ರಿಕೆಟ್ ಇಟ್ ಸೆಲ್ಫ್ ಇಸ್ ಅ ರಿಲಿಜನ್, ಯಾವ ದೇಶದಲ್ಲೂ ಆ ಥರ ಇಲ್ಲ. ಓಕೆ, ರಿಲಿಜಿಯಸ್ ಸೆಂಟಿಮೆಂಟ್ಸ್ ಹೇಗಿದೆ ಅಂದ್ರೆ ನಮ್ಮ ಕ್ರಿಕೆಟ್ ಇಸ್ ಅ ರಿಲಿಜಿಯನ್, ಸಚಿನ್ ಇಸ್ ಅ ಗಾಡ್ ಅಂತ ಹೇಳಿ. ಹಂಗೆ ಸೊ ಹಾಗೆ ಸ್ಟ್ರಾಂಗ್ ಆಗಿದೆ ನಮ್ಮಲ್ಲಿ. ಅದರಲ್ಲಿ ರಿಲಿಜಿಯಸ್ ರಿಲಿಜಿಯಸ್ ಫ್ಯಾಕ್ಟರ್ಗಳು ಬಂದಾಗ ಅದರ ಹಿಡಿತದಲ್ಲಿ ಜನರು ಸಾಮಾನ್ಯವಾಗಿ ಅದರಲ್ಲಿ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ರಿಲಿಜಿಯಸ್, ಈಗ ಹಿಂದಿ ಹಾಟ್ಲ್ಯಾಂಡ್, ಇಸ್ ಇಟ್ ಅ ಹಿಂದೂ ಹಾಟ್ಲ್ಯಾಂಡ್ ಅಂತ ಪ್ರಶ್ನೆ ಬಂದಿದೆ. ಓಕೆ, ಪ್ರೆಸೆಂಟ್ಲಿ ದಿಸ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್, ವೆದರ್ ಇನ್ಫಾರ್ಮೇಶನ್ ಆರ್ ಮಿಸ್ ಇನ್ಫಾರ್ಮೇಶನ್ ಇಸ್ ಹ್ಯಾಪ್ನಿಂಗ್ ಥ್ರೂ ಅ ನೆರೇಷನ್ ಅಂತ. ಇದು ಬಹಳ ಚರ್ಚೆಯಲ್ಲಿ ಇದೆ. ಇವಾಗ ಎಲೆಕ್ಷನ್ ಕಮಿಷನ್ ಅವರು ಇದನ್ನ ತೀವ್ರವಾಗಿ ಅದನ್ನ ಗಮನಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಸೊ ಏನಾಗುತ್ತೆ ಅಂದ್ರೆ ರಿಲಿಜಿಯಸ್ ಬಂದಾಗ ಸೆಂಟಿಮೆಂಟ್ಸ್ ಆಫ್ ಇಂಡಿವಿಜುವಲ್ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಲಿ, ಕಮ್ಯುನಿಟಿ ಲಿವಿಂಗ್ಗಳಲ್ಲಾಗ್ಲಿ ಅದ್ರ ಇಂಪ್ಯಾಕ್ಟ್ ತುಂಬಾ